अयोनिक इंडक्शन परिकल्पनेयन्न अर्थमाडिकोळ्ळुव सलुवागि ओंदु सरळ प्रयोगवन्न नाविल्लि माडोण प्रयोगक्कागि नानु तेगेदुकोंडिरतक्कंत सामर्थ्य अंद्रे ओंदु बीकर बीकर नल्लि स्वल्प नीरन्न तेगेदुकोळ्ळलागिदे अदर जोतेगे एरडु स्टव् पिन्नुगळन्नु ओंदु कट्टिगेय तुंडक्के जोडिसलागिदे स्टव् पिन्नुगळन्नु अळवडिसलागिदे अवु अलगाडदंते ಹಾಗೂ ಅವುಗಳಿಗೆ ಎರಡು ವೈರ್ಗಳನ್ನು ಜೋಡಿಸಲಾಗಿದೆ ಈ ರೀತಿ ಇಡುವಂತ ವ್ಯವಸ್ಥೆ ಮಾಡಲಾಗಿದೆ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಈ ಬೀಕರ್ನಲ್ಲಿ ಸ್ವಲ್ಪ ಅಡಿಗೆ ಉಪ್ಪು ಸಾಮಾನ್ಯವಾಗಿ ಬಳಸುವಂತ ಅಡಿಗೆ ಉಪ್ಪನ್ನ ಈ ನೀರು ಹಾಕಿದ ಬೀಕರ್ನಲ್ಲಿ ಹಾಕಿ ನಾನು ಒಂದು ಉಪ್ಪಿನ ದ್ರಾವಣವನ್ನ ಸಿದ್ಧಪಡಿಸ್ಕೊಳ್ಳುತ್ತೇನೆ ಇಲ್ಲಿ ಒಂದು ಸಂಗತಿಯನ್ನು ನೀವು ಗಮನಿಸಬೇಕು ಉಪ್ಪು ಉಪ್ಪು ನೀರಿನಲ್ಲಿ ಪೂರ್ತಿಯಾಗಿ ವಿಲೀನವಾಗಿರೋದನ್ನ ನೀವು ಗಮನಿಸಬೇಕು ಈ ರೀತಿ ದ್ರಾವಣದಲ್ಲಿ ಪೂರ್ತಿಯಾಗಿ ವಿಲೀನವಾಗುವ ವಿದ್ಯುತ್ ವಿಭಾಜ್ಯಗಳನ್ನು ಪ್ರಬಲ ವಿದ್ಯುತ್ ವಿಭಾಜ್ಯಗಳು ಎನ್ನುತ್ತಾರೆ ಇನ್ನು ಇದೇ ಉಪ್ಪಿನ ದ್ರಾವಣದಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನ ನಾನು ಹಾಕತೇನೆ ಅರಿಶಿನ ಪುಡಿಯನ್ನ ಈ ದ್ರಾವಣದಲ್ಲಿ ಹಾಕತೇನೆ ಈಗ ದ್ರಾವಣದ ಬಣ್ಣವನ್ನ ನೀವು ಗಮನಿಸಬೇಕು ಅರಿಶಿನ ಪುಡಿಯನ್ನ ನಾನು ತಿರುಗಿ ಹಾಕಿದೆ ದ್ರಾವಣದ ಬಣ್ಣವನ್ನ ನೀವು ಗಮನಿಸಬೇಕು ಈಗ ಈ ದ್ರಾವಣದಲ್ಲಿ ನಾವು ಈಗ ಆಲ್ರೆಡಿ ಸಿದ್ಧಪಡಿಸಿಕೊಂಡಿರತಕ್ಕಂತ ಸ್ಟವ್ ಪಿನ್ನುಗಳನ್ನ ಈ ದ್ರಾವಣದಲ್ಲಿ ಇಡುವಂತ ವ್ಯವಸ್ಥೆ ಮಾಡುತ್ತೇವೆ ಹಾಗೂ ಇದಕ್ಕೆ ವಿದ್ಯುತ್ ಸಂಪರ್ಕವನ್ನ ನಾವು ಕಲ್ಪಿಸೋಣ ಈ ಒಟ್ಟಾರೆ ದ್ರಾವಣಕ್ಕೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸೋಣ ಅಲ್ಲಾಗುವ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಆ ದ್ರಾವಣದಲ್ಲಿ ಬದಲಾವಣೆ ಆಗ್ತಾ ಇದೆ ಗುಳ್ಳೆಗಳು ಇರೋದನ್ನ ನೀವು ಗಮನಿಸಬಹುದು ಸಮೀಪದಿಂದ ಗುಳ್ಳೆಗಳು ಗಮನಿಸ್ತಾ ಇದ್ದೀರಿ ದ್ರಾವಣದ ಬಣ್ಣ ಬದಲಾಗ್ತಾ ಇದೆ ಅದನ್ನು ಸಹಿತ ನೀವು ಗಮನಿಸಬಹುದು ದ್ರಾವಣದ ಬಣ್ಣ ಬದಲಾಗ್ತಾ ಇದೆ ಇನ್ನೊಂದು ಸಂಗತಿಯನ್ನು ನೀವು ಗಮನಿಸಬೇಕು ಒಂದು ವಿದ್ಯುತ್ ಅಗ್ರದ ಕಡೆಗೆ ಸ್ಟವ್ ಪಿನ್ನುಗಳಿಗೆ ವಿದ್ಯುತ್ ಅಗ್ರಗಳು ಅಂತ ಕರಿತೀವಿ ಸ್ಟವ್ ಪಿನ್ನುಗಳಿಗೆ ವಿದ್ಯುತ್ ಅಗ್ರಗಳು ಅಂತ ಕರಿತೀವಿ ಒಂದು ವಿದ್ಯುತ್ ಅಗ್ರದ ಕಡೆಗೆ ಕೆಂಪು ಬಣ್ಣ ಬರ್ತಾ ಇರೋದನ್ನ ನೀವು ಗಮನಿಸಬೇಕು ಯಾವ ಬದಿಗೆ ಕೆಂಪು ಬಣ್ಣ ಬರ್ತಾ ಇದೆ ಯಾವ ವಿದ್ಯುತ್ ಅಗ್ರ ಎಸ್ ಈ ವಿದ್ಯುತ್ ಅಗ್ರಕ್ಕೆ ಕೆಂಪು ಬಣ್ಣ ಬರ್ತಾ ಇದೆ ಅದು ಯಾವ ಆವೇಶ ಹೊಂದಿದೆ ಅನ್ನೋದನ್ನ ಗಮನಿಸಬೇಕು ಋಣ ಆವೇಶ ಹೊಂದಿರುವ ವಿದ್ಯುತ್ ಅಗ್ರ ಋಣಾಗ್ರದ ಹತ್ತಿರ ಕೆಂಪು ಬಣ್ಣ ಬರ್ತಾ ಇದೆ ಅದನ್ನ ನೀವು ಗಮನಿಸಬೇಕು ದ್ರಾವಣದ ಬಣ್ಣ ಬದಲಾಗ್ತಾ ಇದೆ ಮೊದಲು ಅದು ಹಳದಿ ಇತ್ತು ಕ್ರಮೇಣ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಇಲ್ಲಿ ಕೆಂಪು ಬಣ್ಣ ಬರ್ತಾ ಇರೋದನ್ನ ನೀವು ಗಮನಿಸಬಹುದು ಈ ಒಟ್ಟು ವಿದ್ಯಮಾನಕ್ಕೆ ಕಾರಣ ಅಂದ್ರೆ ಅಯಾನಿಕ ವಾಹಕತೆ ಅಂದ್ರೆ ಉಪ್ಪಿನ ದ್ರಾವಣವನ್ನ ನಾವು ಸಿದ್ಧಪಡಿಸಿಕೊಂಡಿದ್ದೀವಿ ಅದರಲ್ಲಿ ಅರಿಶಿನ ಪುಡಿಯನ್ನ ಹಾಕಿದ್ದೀವಿ ಅರಿಶಿನ ಪುಡಿಯು ಹಳದಿ ಬಣ್ಣದಲ್ಲಿರ್ತದೆ ಹಳದಿ ಬಣ್ಣದಲ್ಲಿ ಯಾಕೆ ಇರ್ತದೆ ಅಂದ್ರೆ ಅದರಲ್ಲಿ ಕ್ಸಾಂಥೋಫಿಲ್ ಎಂಬ ಹಳದಿ ವರ್ಣಕ ಇರ್ತದೆ ಆಮ್ಲೀಯ ಮಾಧ್ಯಮ ಮತ್ತು ತಟಸ್ಥ ಮಾಧ್ಯಮದಲ್ಲಿ ಅರಿಶಿನವು ಹಳದಿ ಬಣ್ಣದಲ್ಲಿ ಇರ್ತದೆ ಯಾವಾಗ ನಾವು ವಿದ್ಯುತ್ ಸಂಪರ್ಕವನ್ನು ಕೊಡ್ತೀವಿ ಆಗ ಆ ಸೋಡಿಯಂ ಉಪ್ಪಿನಲ್ಲಿರುವ ಸೋಡಿಯಂ ಕ್ಲೋರೈಡ್ ಅಯಾನುಗಳು ಪ್ರತ್ಯೇಕಗೊಳ್ತವ ಸೋಡಿಯಂದ ಧನ ಅಯಾನುಗಳು ಋಣಾಗ್ರದ ಕಡೆಗೆ ಚಲಿಸ್ತವ ಕ್ಲೋರಿನಿನ ಋಣ ಅಯಾನುಗಳು ಧನಾಗ್ರದ ಕಡೆಗೆ ಚಲಿಸ್ತವ ಅಯಾನುಗಳು ಪ್ರತ್ಯೇಕಗೊಂಡು ಅವು ಪರಸ್ಪರ ವಿರುದ್ಧ ವಿದ್ಯುತ್ ಅಗ್ರಗಳ ಕಡೆಗೆ ಚಲಿಸ್ತಾ ಇರ್ತವ ಹೀಗೆ ಚಲಿಸುವಂತ ಸಂದರ್ಭದಲ್ಲಿ ಅವು ಅರಿಶಿನ ಪುಡಿಯಲ್ಲಿರುವ ಕೇಸರಿ ವರ್ಣಕ ಇರುತ್ತದೆ ಅದರ ಹೆಸರು ಕೆರೋಟಿನ್ ಅಂತ ಆ ಕೆರೋಟಿನ್ ಅನ್ನು ತೆಗೆದುಕೊಂಡು ಋಣಾಗ್ರದ ಕಡೆಗೆ ಸೋಡಿಯಂದ ಅಯಾನುಗಳು ಚಲಿಸುವುದರಿಂದ ಆ ಋಣಾಗ್ರದ ಹತ್ತಿರ ಕೆಂಪು ಬಣ್ಣ ನಮಗೆ ಗೋಚರಿಸುತ್ತದೆ ಈ ಒಟ್ಟು ಕ್ರಿಯೆಯನ್ನು ವಿದ್ಯುತ್ ವಿಭಜನ ಕ್ರಿಯೆ ಎಂತಲೂ ಕರೆಯಲಾಗುತ್ತದೆ ಈ ಕ್ರಿಯೆಯಲ್ಲಿ ಬಳಸಿದ ಉಪಕರಣವನ್ನು ವೋಲ್ಟಾಮೀಟರ್ ಎನ್ನುತ್ತೇವೆ